ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಕೆಕಿರಿಟ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋದಲ್ಲಿ ಹೇಳಬೇಕಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನೀವು ಒಂದೇ ದಿನದಲ್ಲಿ ನೀವು 4,000 ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಅನಿಸ್ಬೋದು ಇದೇನಪ್ಪ, ಏನು ಒಂದೇ ದಿನದಲ್ಲಿ 4,000 ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡೋದು ಅಂತ ಹೇಳ್ತದೇನೆ ಅಂತ ಹೇಳಿ ನೀವು ಸ್ವಲ್ಪ ಕೇಳಿ, ಗಮನವಿಟ್ಟು ಕೇಳಿ, ಸ್ವಲ್ಪ ಸ್ವಲ್ಪ ಕೇಳಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ನಾನು ಹೇಳೋದಕ್ಕೆ ಸ್ವಲ್ಪ ನೀವು ಗಮನವಿಟ್ಟು ಕೇಳಿ, ಆನಂತರ ಸ್ಕಿಪ್ ಮಾಡಿ. ನೀವು ಸ್ಕಿಪ್ ಮಾಡಲ್ಲ ಆನಂತರ ಆ ಥರ ನಾನು ನಿಮಗೆ ತಿಳಿಸ್ತೀನಿ, ಪ್ರತಿಯೊಂದು ತಿಳಿಸ್ತೀನಿ. ಏನಂದರೆ ಹೇಳ್ಬೇಕಾದ್ರೆ ಮೊದಲಾಗಿ ನಿಮ್ಮ ಒಂದು ಪೇಜಲ್ಲಿ ನೀವು 4,000 ಫಾಲೋವರ್ಸನ್ನು ಕಂಪ್ಲೀಟ್ ಮಾಡ್ಬೋದು, ನೀವು ಇನ್ಕ್ರೀಸ್ ಮಾಡ್ಬೋದು. ಅದು ಹೇಗಪ್ಪ ಅಂತ ನೀವು ಕೇಳ್ಬೋದು. ನಾನು ಹೇಳ್ಬೇಕಾದ್ರೆ ಯಾವುದೇ ವೆಬ್ಸೈಟ್ ಇಲ್ಲ, ಯಾವುದೇ ಅಪ್ಲಿಕೇಶನ್ ಇಲ್ಲ, ಯಾವ ಅಪ್ಲಿಕೇಶನ್ ಯೂಸ್ ಮಾಡೋಂಗಿಲ್ಲ, ಯಾವುದೇ ಅಪ್ಲಿಕೇಶನ್ ಯೂಸ್ ಇಲ್ಲದೇ ಕೂಡ ನೀವು ನಿಮ್ಮ ಇನ್ಸ್ಟಾಗ್ರಾಮ್ನಿಂದಲೇ ನೀವು ನಿಮಗೆ ಎಷ್ಟು ಬೇಕು ಅಷ್ಟು ಫಾಲೋವರ್ಸನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೋದು. 4,000 ಅಲ್ಲ, ಬರೀ 25,000 ವರೆಗೂ ನೀವು ಮಾಡ್ಕೋಬೋದು. 25,000 ನಾನು ಅದಕ್ಕೆ ಲಿಮಿಟೇ ಇಲ್ಲ, ಎಷ್ಟು ಬೇಕಾದ್ರೆ ಅಷ್ಟು ಮಾಡ್ಬೋದು, ಅದು ನಿಮ್ಮ ಕೈಯಲ್ಲಿ. ಅದು ಹೇಗಪ್ಪ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ, ಕ್ಲಿಯರಿಟಿಯಾಗಿ ತಿಳಿಸ್ಕೊಡ್ತೀನಿ. ನಾನು ಹೇಳ್ಬೇಕಾದ್ರೆ ತುಂಬ ಜನ ಏನು ಮಾಡ್ತಾರೆ, ಅದು ಎಲ್ಲೋ ಆ ವೆಬ್ಸೈಟಲ್ಲಿ ಹೋಗಿ ಅದೇನೋ ಮಾಡಿ, ಅದು ಫೇಕ್ ಅಕೌಂಟ್, ಏನೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಆ ಥರ ಲಾಗಿನ್ ಆಗಿ ಈ ಒರಿಜಿನಲ್ ಅಕೌಂಟಿಗೆ ಏನು ಫಾಲೋವರ್ಸ್ ಇನ್ಕ್ರೀಸ್ ಮಾಡೋದಂತ. ಏನಪ್ಪ ಈಗಿದು ಹೇಳ್ಬೇಕಾರೆ ಈ ಥರ ಎಷ್ಟು ಜನ ಹಂಗಾರೆ ಅಂತ ಇದು ಮಾಡ್ತಾರೆ ಅಂದರೆ ಅವರು ಯಾವ ಸ್ಟೆಪ್ಪಿಗೆ ಹೋಗ್ಬಾರ್ದು. ಅವರು ಫಾಲೋವರ್ಸನ್ನೇ ಚೆಕ್ ಮಾಡಿದ್ದೀರಾ ನೀವು? ಚೆಕ್ ಮಾಡಿ ಪ್ರತಿಯೊಬ್ಬರು ಯಾರ್ಯಾರು ವೀಡಿಯೋ ಮಾಡ್ತಿರ್ತಾರೆ ಅವ್ರು ನೋಡಿ, ಎಲ್ಲಿ ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ಎಲ್ಲಿ ಇದ್ನಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಮಾತ್ರ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು, ಯಾವ ಥರ ಇದು ಮಾಡೋದು, ಮತ್ತು ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ, ಆ ಪ್ರಾಬ್ಲಮ್ ಸೊಲ್ಯೂಷನ್ ಏನು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ನಿಮಗೆ ಕ್ಲಿಯರಿಟಿ ಕೊಟ್ಟು ಹೇಳ್ತೇನೆ. ನಿನ್ನೆ ಹೇಳ್ಬೇಕಾರೆ ನಾನು ನಿನ್ನೆ 2 ವಿಡಿಯೋ ಅಪ್ಲೋಡ್ ಮಾಡೋದೇ ಬಿಟ್ಟುಬಿಟ್ಟೆ. ಹೇಳ್ಬೇಕಾರೆ ಲೇಟ್ ಆಯಿತು, ಕೆಲಸಕ್ಕೆ ಹೋಗಿದೆ, ಲೇಟ್ ಆಯಿತು, ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಪ್ಲೀಸ್ ಸಾರಿ, ನಾನು ಫಾಲೋವರ್ಸ್ನೇ ಅಂತ ಹೇಳ್ತಾ ಮತ್ತೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸ ನೋಡ್ತಾರೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡೋ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ಕೇಳ್ತಾ ಇದ್ದೀನಿ ರಿಕ್ವೆಸ್ಟ್, ವಿಡಿಯೋ ಕೊನೆವರೆಗೆ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ನೀವು ಕೂಡ 4,000 ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಬೇಕಾರೆ. ಫಾಲೋವರ್ಸನ್ನು ನಿಮ್ಮ 4,000 ಇನ್ಸ್ಟಾಗ್ರಾಮ್ ಪೇಜ್ 4,000 ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡಬೇಕಂದ್ರೆ ನೀವು ಕೂಡ ನನ್ನ ವಿಡಿಯೋ ಕೊನೆವರೆಗೆ ನೋಡಿದಾಗ ಮಾತ್ರ ನಿಮಗೆ ಇನ್ಕ್ರೀಸ್ ಆಗುತ್ತೆ, ಆ ಥರ ಇದಾಗುತ್ತೆ. ಮತ್ತು ಅದರಿಂದ ನಿಮಗೆ ಏನಾದರೂ ಎಫೆಕ್ಟ್ಸ್ ಆಗುತ್ತೆ, ಅದರಿಂದ ಏನಾದರೂ ಸೊಲ್ಯೂಷನು ಎಲ್ಲ ಹೇಳ್ತೀನಿ. ನಾನು ಕ್ಲಿಯರಿಟಿ ಕೊಟ್ಟು ಹೇಳ್ತೇನೆ ಅಂತ ಹೇಳ್ತಾ ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗ್ತೀನಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ, ಬನ್ನಿ. ಹಾಗೆ ನೀವು ಮೊದಲನೇ ಏನು ಮಾಡ್ಬೇಕಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ. ನಾನು ಹೇಳ್ತೀನಿ ನಾನು ಯಾವ ಥರ ಮಾಡ್ತೀನಿ ಆ ಥರ ಮಾಡಿ ವಿಡಿಯೋ ಕೊನೆವರೆಗೆ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಆನಂತರ ನಿಮ್ಮ ಎಂಟ್ರ್ ಪೇಜ್ ಓಪನ್ ಆದಾಗ ನೀವು ನೋಡ್ಬೇಕು ಇಲ್ಲಿ ನೋಡಿ ನನ್ನ ಫಾಲೋವರ್ಸ್. ಇದು ನನ್ನ 2ನೇ ಅಕೌಂಟು, 1ನೇ ಅಕೌಂಟ್ ನಿಮಗೆ ಗೊತ್ತಿರ್ಬೋದು, ಹೆಸರಿ ಕ್ರಿಯೇಷನ್ 2 ಅಂತ ಅಕೌಂಟು. ಇದೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಇಲ್ಲಿ ಇದರಲ್ಲಿ ನಾನು ನಿಮಗಾಗಿ ಈ ಅಕೌಂಟ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಇದಕ್ಕೆ ಫಾಲೋವಿಂಗ್ ನೋಡಿ, ಒಬ್ಬರು ಇಲ್ಲ, ಫಾಲೋವರ್ಸ್ ಒಬ್ಬರು ಇಲ್ಲ, ನಿಮಗಾಗಿ ತೋರಿಸ್ತಾ ಇದ್ದೀನಿ. ಒಬ್ಬರು ಇಲ್ಲ ಮತ್ತು ಫಾಲೋವಿಂಗ್ 6 ಜನ ನಾನು ಫಾಲೋ ಮಾಡಿದ್ದೀನಿ. ನೋಡಿ ಇಲ್ಲಿ ಇನ್ನು ತೋರಿಸಿದ್ದೀನಿ. ಈಗ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ ನೀವು ಚೆಕ್ ಮಾಡ್ಬೋದು. ಈ ಥರ ಇರುತ್ತೆ, ನಿಮಗೆ ಎಷ್ಟು ಜನ ಬೇಕು ಅಷ್ಟು ಜನ ಫಾಲೋವರ್ಸು ಎಲ್ಲ ತೋರಿಸುತ್ತೆ. ಎಷ್ಟು ಜನ ನೀವು ಫಾಲೋವರ್ಸು, ಎಷ್ಟು ಜನ ಫಾಲೋವರ್ಸ್ ಮಾಡಿದ್ದಾರೆ, ಎಷ್ಟು ಪೋಸ್ಟ್ ಹಾಕಿದ್ದಾರೆ ಅಂತ ಎಲ್ಲ ತೋರಿಸುತ್ತೆ. ಅವಾಗ ನೀವು ಮೊದಲನೇ ಏನು ಮಾಡ್ಬೇಕಂದ್ರೆ ಏನೂ ಇಲ್ಲ, ಜಸ್ಟ್ ಬ್ಯಾಕ್ ಬಂದು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಬೇಕತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಏನು ಮಾಡ್ಬೇಕಂದ್ರೆ ಒಂದು ಕೆಲವಷ್ಟು ಗ್ರೂಪ್ಗಳಿದೆ, ಆ ಗ್ರೂಪನ್ನು ಸರ್ಚ್ ಮಾಡ್ಬೋದು. ನಾನು ನೋಡಿ ಇಲ್ಲಿ ನೋಡಿ ಮೇಲ್ಗಡೆ ತೋರಿಸುತ್ತೆ, CRISTIA. ಬೇಕಾದ್ರೆ ನಿಮ್ಮ ಸೈಡ್ ಸ್ಪೆಲ್ಲಿಂಗ್ ಕೊಟ್ಟಿರ್ತೀನಿ ನೋಡಿ, NO STRENO ಅಂತ ಇರುತ್ತೆ ಅದು ಗ್ರೂಪ್. ಈ ಥರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ನೀವು ಗ್ರೂಪಲ್ಲಿ, ತೋರಿಸ್ತೀನಿ ಸ್ವಲ್ಪ ನೆಟ್ವರ್ಕ್ ನೋಡಿ. ನೀವೇ ಎಷ್ಟು 293 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅದಕ್ಕೆ. ಆವಾಗ ನೀವು ಏನು ಮಾಡ್ಕೊಂಡ್ರೆ ಈ ಥರ ಗ್ರೂಪ್ಗಳು ಆ್ಯಡ್ ಮಾಡಿ ಫಾಲೋ ಆಗ್ಬೇಕತ್ತೆ ನೋಡಿ. ಫಾಲೋ ಆಗಿ ಜಸ್ಟ್ ಈ ಬ್ಲೂ ಟಿಕ್ ಏನು ಕಾಣುತ್ತಲ್ಲ ಬ್ರೋ, ಈ ಬ್ಲೂ ಟಿಕ್ ಏನು ಕಾಣುತ್ತಲ್ಲ ಗೈಸ್, ಇವ್ರನ್ನೇ ಫಾಲೋ ಮಾಡೋದು ನೀವು, ಯಾಕೆಂದರೆ ಅವರು ನಿಮ್ಗೆ ವಾಪಸ್ ಆ್ಯಡ್ ನೋಡ್ಬೋದು. ನೀವು ನಾನು ತೋರಿಸ್ತೀನಿ ನಿಮ್ಮ ಪ್ರತಿಯೊಂದು ತೋರಿಸ್ತೀನಿ ನಾನು ಈ ಥರ ಫಾಲೋ ಆಗ್ಬೋದು, ಪ್ರತಿಯೊಬ್ಬರನ್ನು ಫಾಲೋ ಮಾಡಿ ನೀವು. ಬ್ಲೂ ಟಿಕ್ ಇದ್ದವರು ಇಷ್ಟೇ ಫಾಲೋ ಮಾಡಿ, ಯಾಕೆಂದರೆ ಅವರು ವಾಪಸ್ ನಿಮಗೆ ಫಾಲೋ ಆಗ್ತಾರೆ. ನಿಮಗೆ ಅನಿಸ್ಬೋದು ಇದರಿಂದ ನಿಮ್ಮ ಅಕೌಂಟಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಮುಂದೆಗಡೆ ಹೇಳ್ತೀನಿ. ಇದರಿಂದ ನಿಮಗೆ ಎದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಕೂಡ ಹೇಳ್ತೀನಿ. ನಾನು ನಿಮಗೆ ಎಲ್ಲ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ನಾನು ಇದೇ ಥರ ಫಾಲೋ ಮಾಡಿ ನೀವು ಎಷ್ಟು ನಿಮಗೆ ಎಷ್ಟು ಬೇಕು, 4,000 ಅಲ್ಲ, ನೀವು ಎಷ್ಟು ಬೇಕು ನೀವು ಅಷ್ಟು ಮಾಡ್ಕೋಬೋದು. ನೀವು ಮನಸ್ಸು ಮಾಡಿದ್ರೆ ನಿಮಗೆ ಇಷ್ಟೇ ಇಷ್ಟೇ ಅಂತಲೇ ಏನು ಲಿಮಿಟ್ ಇಲ್ಲ. ಹೇಳ್ಬೇಕಾರೆ ನೋಡಿ ಈ ಥರ ಫಾಲೋ ಮಾಡಿ,
ನೋಡಿ, ಇದೇ ಥರ ಪರ 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 ತುಂಬ ಸ್ಪೀಡ್ ನೀವು ಫಾಲೋ ಮಾಡಬೇಕೈತೆ ನೋಡಿ. ಇಲ್ಲಿ ಕೂಡ ಇರ್ತಾರೆ, ಅವ್ರ ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡೋದು, ಅವ್ರ ಫಾಲೋವರ್ಸ್ ಏನಿರ್ತಾರೆ ಇಲ್ಲಿ ಕೂಡ ಫಾಲೋ ಮಾಡ್ಬೋದು ನೀವು ಪ್ರತಿಯೊಬ್ಬರನ್ನು. ಆದರೆ ಬ್ಲೂಟೂತ್ ಇದ್ದವ್ರನ್ನ ಇಷ್ಟೇ ಫಾಲೋ ಮಾಡಬೇಕು ನೀವು ನೋಡಿ. ಇದೇ ಥರ ಫಾಲೋ ಮಾಡಬೇಕೈತೆ ಅವ್ರನ್ನು. ಆದರೆ ಜಸ್ಟ್ ಬ್ಲೂಟೂತ್ ಇರಬೇಕು ಅವರಿಗೆ, ಯಾಕೆಂದರೆ ನಿಮಗೆ ವಾಪಸ್ ಫಾಲೋ ಆಗ್ತಾರೆ ಅವರು ಬ್ಲೂಟೂತ್ ಇದ್ದರೆ. ಇರುತ್ತೆ ಬ್ಲೂಟೂತ್ ಇದ್ದು ನೋಡ್ಬೋದು. ಇನ್ನು ಈಗ ಎಷ್ಟು ಜನ ಫಾಲೋ ಮಾಡಿದ್ದೀನಿ ಅಂತ ಚೆಕ್ ಮಾಡೋಣ. ಎಂಬತ್ತು ಜನ ಫಾಲೋ ಮಾಡಿದ್ದೀನಿ ನಾನು ಈಗ ಹೇಳ್ಬೇಕ್ರೆ, 80 ಜನ ಫಾಲೋ ಮಾಡಿದ್ದೀನಿ ನೋಡಿ. ಈ ಥರ ಗ್ರೂಪ್ಗಳಲ್ಲಿ ಜಾಯ್ನಿಗೆ ಈ ಥರ ಫಾಲೋ ಆಗ್ಬೇಕೈತೆ ನೋಡಿ. ಇದೇ ಥರ ಪರ 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 ಫಾಲೋ ಮಾಡೋಕೈತೆ ನಮ್ಗೆ ತುಂಬ ಸ್ಪೀಡ್ ಹೇಳ್ಬೇಕಾರೆ. ಈ ಥರ ನೀವು ಬ್ಲೂಟೂತ್ ಇದ್ದವ್ರನ್ನ ಫಾಲೋ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ಹೇಳ್ಬೇಕಾರೆ, ಮೊದಲನೇ ಅದನ್ನು ಕೂಡ ಹೇಳ್ಬಿಡ್ತೀನಿ ನೋಡಿ. ನಿಮಗೆ ವಾಪಸ್ ಫಾಲೋ ಆಗುತ್ತಾರೆ ಅವರಿಗೆ ಫಾಲೋವರ್ಸ್ ಏನಿದಾರಲ್ಲ ಅದರಲ್ಲಿ ನಿಮಗೆ ಎಷ್ಟು ಇಲ್ಲ ಹೇಳ್ಬೇಕಾರೆ, ಅವರಲ್ಲಿ ಸ್ವಲ್ಪ ಫಾಲೋ ಆಗ್ತಾರೆ ಅವ್ರ ಫಾಲೋವರ್ಸು ನಿಮ್ಮನ್ನ ಪ್ರೈಸೇ ಫಾಲೋ ಆಗ್ತಾರೆ. ಅದಕ್ಕೋಸ್ಕರ ನೀವು ಬ್ಲೂಟೂತ್ ಇದ್ದವರು ಇಷ್ಟೇ ಮಾಡಬೇಕು, ಬ್ಲೂಟೂತ್ ಇದ್ದವರು ಅವರು ಮಾಡಲೇಬೇಕು ಹೇಳ್ಬೇಕಾರೆ. ನೀವು ಅವ್ರನ್ನ ಇಷ್ಟೇ ಫಾಲೋ ಮಾಡಿ, ಇದೇ ರೀತಿ ಮಾಡ್ಕೊ ಮಾಡಿಯೇ ಬರ. ನಿಮ್ಗೆ ತುಂಬ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ನೀವು ಹೇಳ್ಬೇಕಾರೆ. ಒಂದೇ ನಿಮಗೆ ಇದಕ್ಕೇನು ಲಿಮಿಟೆಡ್ ಇಲ್ಲ ಏನಿಲ್ಲ, ಹೇಳ್ಬೇಕಾರೆ ಎಷ್ಟು ಬೇಕೋ ಅಷ್ಟೇ ಫಾಲೋವರ್ಸ್ ನೀವು ಮಾಡ್ಬೋದು. ಇದಕ್ಕೆ ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾಡ್ಬೋದು ನೀವು, ಇದಕ್ಕೇನು ಲಿಮಿಟ್ ಇಲ್ಲ ಏನಿಲ್ಲ ಹೇಳ್ಬೇಕಾರೆ. ಈ ಥರ ಮಾಡಿ ನೀವು ಪ್ರತಿಯೊಬ್ಬರು ಈ ಥರ ಗ್ರೂಪ್ಗಳು ಬಂದಿರ್ತವೆ ಆ ಗ್ರೂಪಲ್ಲಿ ನೀವು ಜಾಯ್ನ್ ಆಗಿ ಜಸ್ಟ್ ಫಾಲೋ ಅಷ್ಟೇ ಆಗೋದು. ನೀವು ಫಾಲೋ ಆದ ತಕ್ಷಣ ನಿಮ್ಗೆ ಇದಾಗುತ್ತೆ, ಫಾಲೋ ಆಗಬೇಕು ನೀವು ಜಸ್ಟ್ ನೋಡಿ. ಈ ಥರ ಗ್ರೂಪ್ ಪ್ರತಿಯೊಂದು ಗ್ರೂಪ್ ಚೆಕ್ ಮಾಡಿ ಅವರಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಚೆಕ್ ಮಾಡಿ ಅವರ ಪೇಜನ್ನು ನೀವು ಫಾಲೋ ಮಾಡಬೇಕೈತೆ ನೋಡ್ಬೋದು. ನೀವು ಈ ಥರ ಬ್ಲೂಟೂತ್ ಇದ್ದವರು ಫಾಲೋ ಆಗಿ ತುಂಬ ಜನ ಅನಿಸ್ಬೋದು ಈ ಥರ ಫಾಲೋ ಆದರೆ ಅದಕ್ಕೇನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಅನ್ಫಾಲೋ ಆಗುತ್ತೆ ಮುಂದೆ, ಮತ್ತು ಬ್ಯಾಕ್ ಅನ್ಫಾಲೋ ಮಾಡೋದ್ ಮುಂದೆ ನಮಗೆ ಏನಿದ್ರು ನಮ್ಮ ಪೇಜ್ಗೆ ಫಾಲೋ ಆಗುತ್ತೆ ಅಂತ. ನಿಮಗೆ ತುಂಬ ಜನವರಿಗೆ ಡೌಟ್ ಬರ್ಬೋದು, ಈಗ ಡೌಟ್ ಬರುತ್ತೆ, ಅದು ಕಾಮನಾಗಿ ಡೌಟ್ ಬರುತ್ತೆ. ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ, ಅದು ಏನಂತ ಕ್ಲಿಯರ್ ಮಾಡ್ತೀನಿ, ನಿಮಗೆ ಕ್ಲಿಯರ್ ಮಾಡಿ ತೋರಿಸ್ತೀನಿ ನಾನು. ಇಲ್ಲ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ, ಆವಾಗ ನಿಮಗೆ ನೀವೇ ಮಾಡ್ತೀರ ನಿಮ್ಮ ಪೇಜ್ ಪ್ರೊಫೈಲ್ ಯಾವುದೇ ಥರ ಏನೂ ಆಗಬಾರ್ದು ಅಂತ. ಈ ಥರ ಫಾಲೋ ಆಗಿ ನೋಡಿ ಫಾಲೋವರ್ಸ್ ನೋಡಿಲಿ, 4 ಫಾಲೋವರ್ಸ್. ಇದೇ ಥರ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ ಹೇಳ್ಬೇಕಾದ್ರೆ, ತುಂಬ ಜನ ಫಾಲೋವರ್ಸ್ ಆಗ್ತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು, ಮತ್ತು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಫಾಲೋವರ್ಸನ್ನು ಮಾಡಿ ಆನಂತರ ನೀವು ಎಷ್ಟು ಜನ ನಿಮ್ಮ ನೀವು ಫಾಲೋ ಮಾಡಿದಾರಲ್ಲ ಅವ್ರನ್ನೆಲ್ಲ ಅನ್ಫಾಲೋವ್ಸ್ ಮಾಡ್ಬೋದು, ಅನ್ಫಾಲೋವಿಂಗ್ ಮಾಡ್ಬೋದು. ಅದೇಗಪ್ಪ ಅನ್ಫಾಲೋ ಮಾಡೋದು ಮತ್ತು ಅಂತ ಹೇಳ್ತಾ ಇದ್ದೀನಿ. ಮೊದಲನೇ ಕ್ಲಿಯರಿಟಿ ಕೇಳಿ, ಅನ್ಫಾಲೋ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮಾಡೋಂಗಿಲ್ಲ ಹೇಳ್ಬೇಕಾರೆ. ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಅನ್ಫಾಲೋ ಮಾಡೋಂಗಿಲ್ಲ, ಯಾಕಪ್ಪ ಮಾಡೋಂಗಿಲ್ಲ, ಅದರಿಂದ ನಿಮ್ಮ ಅಕೌಂಟಿಗೆ ಪ್ರಾಬ್ಲಮ್ ಆಗುತ್ತೆ. ಆದ ಕಾರಣ ನೀವು ಏನು ಮಾಡ್ಬೇಕಂದ್ರೆ, ನಾವೊಂದು ಅಪ್ಲಿಕೇಶನ್ ಇರ್ತೇನೆ, ಅಪ್ಲಿಕೇಶನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆ ಥರ ನೇಮ್ ಹಾಕಿ, ಆ ಥರ ಪಾಸ್ವರ್ಡ್ ಹಾಕಿ, ಆನಂತರ ನೀವು ಲಾಗಿನ್ ಆಗಿ ಆನಂತರ ಅದರಲ್ಲಿ ನೀವು ಅನ್ಫಾಲೋ ಮಾಡಬೇಕಾಗುತ್ತೆ ಹೇಳ್ಬೇಕಾರೆ. ಅಪ್ಲಿಕೇಶನ್ ನೇಮ್ ಅಂತಲೂ ಹೇಳ್ತೇನೆ. ಇದೇ ಥರ ನೀವು ಪ್ರತಿಯೊಂದು ಇದು ಮಾಡ್ಬೋದು ಹೇಳ್ಬೇಕಾರೆ ನೋಡಿ. ಇದು ಇದೇ ಥರ ಇನ್ಕ್ರೀಸ್ ಆಗುತ್ತೆ ನೋಡಿ, ಇದೇ ಥರ ಇನ್ಕ್ರೀಸ್ ಆಗುತ್ತೆ ನೋಡ್ತಾ ಇದ್ದಾರಲ್ಲ ನೀವೇ. ಇದೇ ಥರ ಫಾಲೋವರ್ಸ್ ಮಾಡ್ಬೋದು, ತುಂಬ ಜನ ಇದೇ ಥರ ಮಾಡ್ತಾರೆ. ಯಾವ ಈ ಹೇಳ್ಬೇಕಾದ್ರೆ ತುಂಬ ಎಲ್ಲ 1 ಮಿಲಿಯನ್ ಅದು ಫಾಲೋವರ್ಸ್ ಇದ್ದವರು ಅವರು ಇದೇ ಕೂಡ ಇದೇ ರೀತಿ ಮಾಡೇ ಫಾಲೋವರ್ಸ್ ಇದ್ದಾರೆ. ಯಾರು ಸ್ಟಾರ್ಟಿಂಗಲ್ಲಿ ಹೋಗಿ ಒಮ್ಮೆ ಸ್ಟಾರ್ಟಿಂಗ್ ಬಂದುಬಿಟ್ಟು ಹೇಳ್ಬೇಕಾರೆ ಎಕ್ಸಾಂಪಲ್ಗಾಗಿ, ಯಾರಾದರೂ ಒಮ್ಮೆ ಬರ್ತಾರೆ ಬಂದು ನನಗೆ 1 ಲಕ್ಷ ಫಾಲೋವರ್ಸ್ ಅಂದರೆ 1 ಲಕ್ಷ ಫಾಲೋವರ್ಸ್ ಆಗ್ತಾರೆ, ಎಲ್ಲಿಂದ ಬರ್ತವೆ ಎಲ್ಲಿಂದ. ಇದೇ ರೀತಿ ಮಾಡಿ ಅವರು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋತಾರೆ. ಇದೇ ಥರ ರೀತಿ ಮಾಡಿ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೊಂಡು ಆ ನಂತರ ಅವರು ಏನು ಮಾಡ್ತಾರೆ, ಬ್ಯಾಕ್ ಬರ್ತಾರೆ. ಎಲ್ಲ ಬ್ಯಾಕ್ ಬಂದ ನಂತರ ನೀವು ಚೆಕ್ ಮಾಡ್ತಾರೆ, ಅಯ್ಯೋ ಯಪ್ಪ ಇವರು 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಆದರೆ ಇವರು 5 ಜನ ಫಾಲೋ ಮಾಡಿದ್ದಾರೆ, 100 ಜನ ಫಾಲೋ ಮಾಡಿದ್ದಾರೆ ಅಂತ ನೀವು ತುಂಬ ಇದನ್ನ ಗಂಭೀರ ಆಗ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಜಸ್ಟ್ ಏನೂ ಮಾಡೋಂಗಿಲ್ಲ ನೋಡಿ. ಫಾಲೋವರ್ಸ್ ನೀವೇ ನೋಡ್ತಾ ಇದ್ದೀರ, ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ನಾನು ನೋಡಿ, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಲ್ಲ. ಇದೇ ಥರ ಮಾಡೋದು ಇದಕ್ಕೆ ಮತ್ತೆ ನೀವು ನಾ ಈಗ ನಿಮಗೆ ಅದಕ್ಕೂ ಪ್ರಾಬ್ಲಮ್ಗೆ ಸಲ್ಯೂಷನ್ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೊಂದು ಅಪ್ಲಿಕೇಶನ್ ಅಂತ ಇದ್ದೀನಲ್ಲ, ಅಪ್ಲಿಕೇಶನ್ ಯಾವುದಂತ ನಾನು ತೋರಿಸ್ತೀನಿ ನಿಮಗೆ. ಇದೇ ರೀತಿ ಮಾಡಿ ನೀವು ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೋಬೋದು ಇದೇ ರೀತಿ. ಈಗ ನಾ ಅಪ್ಲಿಕೇಶನ್ ಹೇಳ್ಬೇಕಾರೆ ನೀವು ಏನು ಮಾಡ್ಬೇಕಂದ್ರೆ,
ಈ ನಾನು ಬ್ಯಾಕ್ ಬರ್ತೀನಿ, ನಿಮಗೊಂದು ಅಪ್ಲಿಕೇಶನ್ ತೋರಿಸ್ತೀನಿ ಏನಂದರೆ ನೀವು ಪ್ಲೇಸ್ಟೋರಲ್ಲಿ ತೋರಿಸ್ತೀನಿ ನಾನು ನಿಮಗೆ ಅರ್ಥ ಆಗಲಿಗೋಸ್ಕರ. ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡಿ, ನಾನು ತೋರಿಸ್ತೀನಿ ನೋಡಿ. ಫಾಲೋವಿಂಗ್ ಅನ್ಫಾಲೋವಿಂಗ್ ಅಂತ ಆ್ಯಪ್ಸ್ ಅಂತ ನೀವು ಸರ್ಚ್ ಮಾಡಿದಾಗ ಬರುತ್ತೆ ನೋಡಿ. ಸ್ಟಾರ್ಟಿಂಗ್ ಏನು ಬಂದಿರುತ್ತೆ ಈ ಅಪ್ಲಿಕೇಶನ್ ನೋಡಿ, ಎಷ್ಟು ಜನ ಹೇಳ್ಬೇಕಾದ್ರೆ ನಿಮ್ಮ ನಾನು ತೋರಿಸ್ತೀನಿ ನಾನು ನೋಡಿ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡು ತುಂಬ ಜನ ಡೌನ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ಬೇಕಾರೆ, ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಐಡಿ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಏನಿದೆ ನಿಮ್ಮ ಯೂಸರ್ ನಿಮ್ಮ ಇಲ್ಲ ನಿಮ್ಮ ಫೇಸ್ಬುಕ್ ಆಟೋಮೆಟಿಕ್ ಫೇಸ್ಬುಕ್ ಕನೆಕ್ಟ್ ಇದ್ದರೆ ಫೇಸ್ಬುಕ್ ನೀವು ಲಿಂಕ್ ಕೊಡ್ಬೋದು, ಇಲ್ಲಾಂದರೆ ನೀವು ನಿಮ್ಮ ನಿಮ್ಮ ಪಾಸ್ವರ್ಡಿಗೆ ನೀವಿಂದಾಗಿ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದ ತಕ್ಷಣ ಇದರಲ್ಲಿ ಅನ್ಫಾಲೋ ಅಂತ ಒಂದು ಪೇಜ್ ಬರುತ್ತೆ, ಅದು ಹೇಳ್ಬೇಕಾರೆ ಒಂದು ಪೇಜ್ ನಾನು ತೋರಿಸ್ತೀನಿ ನಿಮಗೆ, ಅದನ್ನ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೋಸ್ಕರ ನೋಡಿ. ಈ ಥರ ಒಂದು ಪೇಜ್ ಬರುತ್ತೆ, ಈ ಥರ ಪೇಜ್ ಬಂದಾಗ ನೀವೇನು ಮಾಡಿ ಇಲ್ಲಿ ನೋಡ್ಬೋದು ಅನ್ಫಾಲೋಯಿಂಗ್ 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 ಅಂತ ಇದೆ, ಇದರಲ್ಲಿ ನೀವು ಎಲ್ಲ ಅನ್ಫಾಲೋಯಿಂಗ್ ಮಾಡ್ಬೋದು. ಈ ಥರ ಅನ್ಫಾಲೋ ಮಾಡಿ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದನ್ನಾಗ್ಬೋದು. ಹೇಳ್ಬೇಕಾದ್ರೆ ಮೊದಲನೇ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಒಟ್ಟ ಫಾಲೋ ಮಾಡೋಕ್ಕೆ ಅನ್ಫಾಲೋ ಮಾಡೋಕ್ಕೆ ಹೋಗಬೇಡಿ, ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ನೀವು ಅನ್ಫಾಲೋ ಮಾಡಬೇಕು ಹೋಗಬೇಡಿ. ನೀವು ಬ್ಯಾಕು ಇದೊಂದು ಅಪ್ಲಿಕೇಶನ್ ಯೂಸ್ ಮಾಡಿ ಇದರಲ್ಲೇ ಅನ್ಫಾಲೋ ಮಾಡಿ, ಇದರಲ್ಲೇ ಅನ್ಫಾಲೋ ಮಾಡಿದರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಏನೂ ಆಗೋಲ್ಲ. ಆ ಥರದಲ್ಲಿ ಅನ್ಫಾಲೋ ಮಾಡಿದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಅವರಿಗೆ ಇಷ್ಟಕ್ಕೆ ಅನ್ಫಾಲೋ ಮಾಡ್ತಾಯಿದ್ದಾನೆ ಅಂತ ಅವ್ರಿಗೆ ಇನ್ಸ್ಟಾಗ್ರಾಮದವ್ರಿಗೆ ಅವರಿಗೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ನೀವು ಇದರಲ್ಲಿ ಅನ್ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೇ ಹೇಳೋದು ನಾನು ಇವತ್ತು ನೋಡು. ಇವತ್ತು ನೋಡು ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ನಾ ಹೇಳಿರ್ಕಂಥ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿಗೆ ಹಾಕಿ ಅಂತ ಹೇಳ್ತಾ ಇವತ್ತು ನೋಡು ಮುಗಿಸ್ತಾ ಇದ್ದೀನಿ. ಇವತ್ತು ನೋಡು ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಮಾತು, ಈ ವಿಡಿಯೋ ಇಲ್ಲಿವರೆಗೆ ನೋಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತು ನೋಡು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಜೈ ಹಿಂದ್ ಜೈ ಕರ್ನಾಟಕ, ಮತ್ತೆ ನಿಮ್ಮ ಮುಂದೆ ಬರ್ತೀನಂತ.